ಎಲ್ರಿಗೂ ನಮಸ್ಕಾರ. ನ್ಯೂಸ್ 18 ಕನ್ನಡದ ಎಲೆಕ್ಷನ್ ಟು ದಿ ಪಾಯಿಂಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ನ್ಯೂಸ್ 18 ಕನ್ನಡ ದೇಶದ ಅತಿದೊಡ್ಡ ನೆಟ್ವರ್ಕ್ ಆಗಿರುವಂಥ ಟಿವಿ 18 ಕರ್ನಾಟಕದ ಭಾಗವಾಗಿ ಸಾಕಷ್ಟು ಜನಪರ ಹಾಗೂ ಸಾಮಾಜಿಕ ಕಾರ್ಯಗಳನ್ನು ಮಾಡಿದೆ. ಸೊ ಸಾಕಷ್ಟು ಜನಮನ್ನಣೆಯನ್ನು ಕೂಡ ಗಳಿಸಿದೆ. ಇದರ ಜೊತೆಗೆ ನಾವು ಕಲ್ಯಾಣ ಕರ್ನಾಟಕದ ಭಾಗವಾಗಿ ಕಲಬುರಗಿಯಲ್ಲಿ ಎಲೆಕ್ಷನ್ ಟು ದಿ ಪಾಯಿಂಟ್ ಕಾರ್ಯಕ್ರಮವನ್ನು ಮಾಡಿದ್ವಿ. ಇದರ ಜೊತೆಗೆ ಕರಾವಳಿ ಭಾಗವಾಗಿ ಉಡುಪಿಯಲ್ಲೂ ಕೂಡ ಎಲೆಕ್ಷನ್ ಟು ದಿ ಪಾಯಿಂಟ್ ಕಾರ್ಯಕ್ರಮವನ್ನು ಮಾಡಿ ಯಶಸ್ವಿಯಾಗಿದ್ದೀವಿ. ಸೊ ಅದೇ ನಿಟ್ಟಿನಲ್ಲಿ ಇವತ್ತು ಮೈಸೂರಿನಲ್ಲಿ ಹಳೆ ಮೈಸೂರು ಭಾಗವಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಸಾಕಷ್ಟು ಗಣ್ಯರು ಕೂಡ ಆಗಮಿಸಿದ್ದಾರೆ, ಅವ್ರನ್ನ ನಾನು ಸ್ವಾಗತಿಸ್ತೇನೆ. ಸೊ ಅದೇ ನಿಟ್ಟಿನಲ್ಲಿ ನಮ್ಮ ವಾಹಿನಿಯ ಹಿರಿಯ ಸಂಪಾದಕರಾಗಿರ್ತಕ್ಕಂಥ ನಿಖಿಲ್ ಜೋಶಿ ಅವರು ಈ ಒಂದು ಎಲೆಕ್ಷನ್ ಟು ದಿ ಪಾಯಿಂಟ್ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ತಾ ಇದ್ದಾರೆ. ಅದೇ ರೀತಿ ಈಗ ಸ್ಟೇಜ್ಗೆ ಅವ್ರನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸರ್ ಪ್ಲೀಸ್. ಥ್ಯಾಂಕ್ ಯು ಸರ್. ಎಲೆಕ್ಷನ್ ಟು ದ ಪಾಯಿಂಟ್ ಅಂತ ನಾವು ಏನಕ್ಕೆ ಈ ಕಾರ್ಯಕ್ರಮವನ್ನು ಒಂದು ಆಲೋಚನೆಯಾಗಿ ಮಾಡಿ ಅದಾದ ನಂತರ ಆಯೋಜಿಸಿದ್ದೀವಿ ಅಂದರೆ, ಪ್ರದೇಶವಾರು ಸಮಸ್ಯೆಗಳೇನು, ಸಮಸ್ಯೆಗಳ ಜೊತೆ ಮತದಾರನ ಮತದಾನಕ್ಕೆ ಆಧಾರ ಏನಾಗಬೇಕು. ಇವತ್ತು ನಾವು ಮಾತನಾಡ್ತಿರೋದು ಹಳೆ ಮೈಸೂರಿನ ಬಗ್ಗೆ. ಈಗಷ್ಟೇ ನನ್ನ ಕಲೀಗ್ ಸುನೀಲ್ ಹೇಳಿದ್ದಾರೆ ನಿಮಗೆ, ಹಳೆ ಮೈಸೂರು ಒಂದು ರೀತಿಯಲ್ಲಿ ಇದು ಶಕ್ತಿ ಕೇಂದ್ರ. ಇದ್ರ ಹಿಂದೆ ಇದು ಸಾಬೀತಾಗಿದೆ, ಮತ್ತೊಮ್ಮೆ ಈ ಬಾರಿ ಅದು ಸಾಬೀತಾಗುವಂತ ಸಂದರ್ಭದಲ್ಲಿ ನಾವು ನಿಂತಿದ್ದೀವಿ. ಶಕ್ತಿ ಕೇಂದ್ರ ಯಾಕೆ ಅಂತ ನಾವು ಆಲೋಚನೆ ಮಾಡಿದ್ರೆ ಅದಕ್ಕೆ ಹತ್ತಾರು ಕಾರಣ. ಮತ್ತೆ ಇಲ್ಲಿ ರಾಜಕಾರಣಕ್ಕೆ ಕಾರಣ ಕೇವಲ ಜಾತಿನಾ ಅನ್ನೋ ಒಂದು ಪ್ರಶ್ನೆ ಬಂದ್ಬಿಡುತ್ತೆ. ಅದನ್ನ ನಾವು ನಿರ್ದಿಷ್ಟವಾಗಿ ಕೆಲವೊಂದು ಕ್ಷೇತ್ರಕ್ಕೆ ಸೀಮಿತವಾಗಿ ಗಮನಿಸಿದಾಗ ಒಟ್ಟಾರೆ ನೋಡಿದ್ರೆ ಒಕ್ಕಲಿಗ ಸಮುದಾಯದ ಒಂದು ಪ್ರಾಬಲ್ಯ ಇದೆ ಅನ್ನೋದು ನಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಆದರೆ ನಾವು ಈಗ ಕೃಷ್ಣರಾಜನಲ್ಲಿ ಇರುವಂತಹ ಒಂದು ಸಿಚುವೇಶನ್ನು ನರಸಿಂಹರಾಜನಲ್ಲಿ ಇಲ್ಲ. ಅರಸೀಕೆರೆನಲ್ಲಿ ಲಿಂಗಾಯತ ಮತ್ತೆ ಕುರುಬರ ಕಾಂಬಿನೇಷನ್ ಆದರೆ, ನಾಗಮಂಗಲದಲ್ಲಿ ಒಕ್ಕಲಿಗ ಮತ್ತೆ ಕುರುಬರ ಕಾಂಬಿನೇಷನ್. ಜಾತಿಯ ಪಾತ್ರ ಯಾವ ರೀತಿ ಇದೆ ಅನ್ನೋದನ್ನ ನಾವು ಪರೀಕ್ಷೆ ಮಾಡಬೇಕು ಅಂದ್ರೆ ಹಳೆ ಮೈಸೂರಿನ ರಾಜಕಾರಣವನ್ನ ಒಮ್ಮೆ ಅಧ್ಯಯನ ಮಾಡಿದ್ರೆ ಗೊತ್ತಾಗ್ತದೆ. ಅಷ್ಟೇ ಅಲ್ಲ, ಸಂಸ್ಕೃತಿ ಮತ್ತೆ ಇತಿಹಾಸ ಅಂತ ಬಂದಾಗ ಈ ಪ್ರದೇಶದ ಕೊಡುಗೆ ಅತಿ ದೊಡ್ಡದು. ಒಡೆಯರಿದ್ದಂತ ಒಂದು ಪ್ರದೇಶ ಇದು, ಅದಾದ್ಮೇಲೆ ವಿವಾದಗಳಿಗೂ ಸಾಕಷ್ಟು ಕಾರಣಗಳನ್ನ ಕೊಡುವಂತ ಒಂದು ಪ್ರದೇಶ ಇದು. ಈ ಎಲ್ಲ ವಿಷಯಗಳನ್ನ ನಾವು ಚರ್ಚೆ ಮಾಡ್ತೀವಿ, ಆದ್ರೆ ನಾವು ಮರಿಬಾರ್ದಾಗಿರುವಂತಹ ಆ ಒಂದು ವಿಷಯ ಅಂದ್ರೆ ಇಲ್ಲಿನ ಸಂಸ್ಕೃತಿಯಲ್ಲಿ ಕೃಷಿ ಒಂದು ಸ್ವಾಭಾವಿಕ ಅಳವಡಿಕೆ ಆಗೋಗಿದೆ. ಕೃಷಿಯೇ ಒಂದು ಸಂಸ್ಕೃತಿ ಈ ಪ್ರದೇಶದಲ್ಲಿ. ಹಾಗಾಗಿ ನಾನು ನೋಡ್ತಿದ್ದೀನಿ ಇಲ್ಲಿ ಸಾಕಷ್ಟು ಜನ ನನ್ನ ಹಿರಿಯರೆಲ್ಲ ಹಸಿರು ಶಾಲು ಧರಿಸಿ ಬಂದಿರುವಂಥವ್ರು. ಪ್ರತಿಯೊಬ್ಬರಿಗೂ ಇಲ್ಲಿ ಯಾರು ಬಂದಿದ್ದೀರಿ, ನಿಮ್ಮನ್ನೆಲ್ಲರನ್ನೂ ನಾನು ಪ್ರಜ್ಞಾವಂತ ನಾಗರಿಕನಾಗಿ ನೋಡ್ತಿದ್ದೇನೆ. ಧನ್ಯವಾದ ನಿಮ್ಮ ಸಮಯಕ್ಕಾಗಿ. ಇವತ್ತಿನ ಈ ಚರ್ಚೆಯನ್ನು ನಾವು ಒಂದು ಮೂರು ವಿಭಾಗದಲ್ಲಿ ವಿಂಗಡಣೆ ಮಾಡಿದ್ದೇವೆ. ಒಂದು ಕೃಷಿ ಅಫ್ಕೋರ್ಸ್, ಮತ್ತೊಂದು ಸಂಸ್ಕೃತಿ ಮತ್ತು ಇತಿಹಾಸ, ಮತ್ತೊಂದು ರಾಜಕಾರಣ. ಮೊದಲನೇದು ನನಗೆ ಕಾಣ್ತಿರೋ ಹಾಗೆ ನಾವು ಸಂಸ್ಕೃತಿ ಮತ್ತೆ ಇತಿಹಾಸದ ಬಗ್ಗೆ ಚರ್ಚೆ ಮಾಡೋರಿದ್ದೇವೆ. ನಾವು ಈ ಚರ್ಚೆಯನ್ನು ಶುರು ಮಾಡೋದಕ್ಕೂ ಮುಂಚೆ ಒಂದು ಸಣ್ಣ ಪ್ರೆಸೆಂಟೇಷನ್, ಈ ಕಾರ್ಯಕ್ರಮದ ಚೌಕಟ್ಟು ಏನಿರುತ್ತೆ, ನಾವು ಸ್ಪರ್ಶಿಸುವಂತಹ ವಿಷಯಗಳು ಯಾವ್ದಿರುತ್ತೆ ಅಂತ. ಅಭಿವೃದ್ಧಿ ಅಂತ ನಾವು ನೋಡಿದಾಗ ಕೃಷಿ, ಕೈಗಾರಿಕೆ, ಪ್ರವಾಸೋದ್ಯಮ ಇಲ್ಲಿ ಹೇಗಿದೆ ಅಂದ್ರೆ ಜೀವನ, ಮನೆಯಲ್ಲಿರೋರ್ಗೆ ಕುಡಿಯಕ್ ನೀರು ಸಿಗೋದಿಲ್ಲ, ಮನೆ ನಡೆಸೋದಕ್ಕೆ ಕೃಷಿ ಮಾಡೋರ್ಗೆ ಭೂಮಿಯಲ್ಲಿ ನೀರು ಸಿಗ್ತಿಲ್ಲ. ಅದು ಒಂದೊಂದು ಪ್ರದೇಶದಲ್ಲೂ ಒಂದೊಂದು ರೀತಿಯ ಸಮಸ್ಯೆ ಇರುವಂಥದ್ದು. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ಪರಿಗಣನೆಗೆ ತಗೊಂಡಿರುವಂಥ ಜಿಲ್ಲೆಗಳು ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ರಾಮನಗರ, ಮಂಡ್ಯ, ಮೈಸೂರು, ಚಾಮರಾಜನಗರ, ಕೊಡಗು. ಇಲ್ಲಿ ನಾವು ಸಾಮ್ಯತೆ ಇರುವಂಥ ಒಂದಷ್ಟು ಕೃಷಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನ ಗಮನಿಸಿದ್ದೇವೆ. ಚರ್ಚೆಯ ಅವಧಿಯಲ್ಲಿ ತಜ್ಞರಿದ್ದಾರೆ, ಹಿರಿಯರು ತಿಳಿದಿರೋರಿದ್ದಾರೆ, ಅನುಭವಿ ವ್ಯಕ್ತಿಗಳಿದ್ದಾರೆ. ಅವ್ರ ಬಾಯಾರ ಅದನ್ನ ನಿಮ್ಮ ಮುಂದೆ ಹೇಳಿಸೋದಕ್ಕೆ, ಅದಾದ ನಂತರ ನಿಮ್ಮ ಅಭಿಪ್ರಾಯ ಪಡೆಯೋದಕ್ಕೆ ನನ್ನಲ್ಲೂ ಸಾಕಷ್ಟು ಕುತೂಹಲ ಇದೆ. ಕೈಗಾರಿಕೆ ಅಂತ ಬಂದಾಗ ಅದು ಹೇಗೆಲ್ಲ ಆಗಲಿಕ್ಕೆ ಸಾಧ್ಯ, ಕೈಗಾರಿಕೆಗೆ ಸಾಕಷ್ಟು ಒತ್ತು ಸಿಗ್ತಿದೆಯಾ, ಕೈಗಾರಿಕೆಯ ಒಂದು ಅಭಿವೃದ್ಧಿಗಾಗಿ ಯಾವ ರೀತಿಯ ವಾತಾವರಣದ ಸ್ಥಾಪನೆ ಆಗಬೇಕಿದೆ, ಕುಂದುಕೊರತೆಗಳು ಇರುವಂಥದ್ದು ಎಲ್ಲಿ, ಅದು ಕೂಡ ನಾವು ಇವತ್ತು ಚರ್ಚೆಗೆ ತಗೊಳ್ಳುವಂಥದ್ದು. ಇನ್ನು ಪ್ರವಾಸೋದ್ಯಮ ಹೇಳೋದೇ ಬೇಡ, ಮೈಸೂರು ಇಡೀ ಭಾರತದಲ್ಲೇ ಅತಿ ಹೆಚ್ಚು ಪ್ರವಾಸಿಗರನ್ನ ಸ್ವೀಕರಿಸಿ ಸ್ವಾಗತಿಸುವಂತ ಒಂದು ಪ್ರದೇಶ, ಒಂದು ಜಿಲ್ಲೆ. ಇಷ್ಟೇ ಅಲ್ಲ, ನಾವು ಯಾಕೆ ಸೀಮಿತವಾಗಿ ನೋಡಬೇಕು, ಕೋಲಾರದಲ್ಲೂ ಆಸ್ಪದ ಇದೆ, ಚಿಕ್ಕಬಳ್ಳಾಪುರದಲ್ಲೂ ಆಸ್ಪದ ಇದೆ. ಆದರೆ ಇಲ್ಲಿನವರೆಗಿನ ಸರ್ಕಾರಗಳು, ನಾನು ಇವತ್ತು ಹಿಂದೆ ಮುಂದೆ ಅಂತ ಮಾತಾಡೋದಿಲ್ಲ, ಇಲ್ಲಿಯವರೆಗಿನ ಸರ್ಕಾರಗಳು ಯಾವ ರೀತಿ ಶ್ರಮಿಸಿದೆ ಇದನ್ನ ಸಾಧಿಸ್ಲಿಕ್ಕೆ.
ಈ ದಶಪಥ ಎಕ್ಸ್ಪ್ರೆಸ್ ವೇ ಈ ಬಾರಿ ಸರ್ಕಾರ ಎಕ್ಸ್ಪೆಕ್ಟ್ ಮಾಡುತ್ತೆ, ಈ ಎಕ್ಸ್ಪ್ರೆಸ್ ವೇ ಮೂಲಕ ಮತ ಬ್ಯಾಂಕಿನಲ್ಲೂ ನಮ್ಮ ಒಂದು ಸ್ಥಾನವನ್ನು ನಾವು ಮಾಡ್ಕೊಳ್ತೀವಿ ಅಂತ. ಅದು ಹಾಗೆ ಆಗ್ಲಿಕ್ಕಿದೆಯಾ? ಇದೆಲ್ಲದರ ನಡುವೆ ಜಾತಿ ಪ್ರಾಬಲ್ಯ ಮತ್ತು ಬಾಹುಳ್ಯ ಇರುವಂತಹ ರಾಜಕಾರಣ ಇಲ್ಲಿ ಮೋದಿ ಫ್ಯಾಕ್ಟರ್ ಅನ್ನೋದು ವರ್ಕ್ ಆಗುತ್ತಾ? ಈಗಾಗಲೇ ನಾವು ನೋಡಿದ್ದೇವೆ ಅಸ್ಮಿತೆ ಅನ್ನೋದು ಹಳೆ ಮೈಸೂರು ಭಾಗ ಅಂದರೆ ಅದು ರಾಜಧಾನಿಯನ್ನು ಒಳಪಡಿಸ್ಕೊಂಡಂಥ ಒಂದು ಭಾಗ. ಆ 108 ಅಡಿಯ ಪ್ರತಿಮೆ ಕೆಂಪೇಗೌಡರದು ಏರ್ಪೋರ್ಟ್ ಹತ್ರ, ಮಲೆ ಮಹದೇಶ್ವರ ಬೆಟ್ಟದಲ್ಲಿ 108 ಅಡಿಯ ಈ ಪ್ರತಿಮೆ ಮಹದೇಶ್ವರರದು, ಮತ್ತು ರಾಮನಗರದಲ್ಲಿ ರಾಮದೇವ್ರ ಬೆಟ್ಟದಲ್ಲಿ ರಾಮ ಮಂದಿರ ದಕ್ಷಿಣದ ಅಯೋಧ್ಯೆ ಮಾಡೋದಕ್ಕೆ ಮುಂದಾಗ್ತಿರುವಂಥದ್ದು. ಒಂದು ಕಡೆ ಅಭಿವೃದ್ಧಿ, ಮತ್ತೊಂದು ಕಡೆ ಅಸ್ಮಿತೆ, ಇದರ ಜೊತೆ ಒಂದು ಧಾರ್ಮಿಕತೆ, ಆ ಧಾರ್ಮಿಕ ಭಾವನೆ ಕೂಡ. ಇದರ ಮಿಶ್ರಣ ಸ್ಥಳೀಯ ರಾಜಕೀಯದ ಮೇಲೆ ಹೇಗೆಲ್ಲ ಪ್ರಭಾವ ಬೀರೋದಿದೆ ಅನ್ನೋದು ಇನ್ನು ಕೆಲವೇ ದಿನಗಳಲ್ಲಿ ನಮಗೆ ಗೊತ್ತಾಗುತ್ತೆ. ಇನ್ನು ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಚರ್ಚೆ ಆಗ್ತಿರುವಂಥ ಒಂದು ವಿಷಯ ಅಂದರೆ ಉರಿಗೌಡ ನಂಜೇಗೌಡ ಟಿಪ್ಪು ಸುಲ್ತಾನ. ಈ ಟಿಪ್ಪು ಎಕ್ಸ್ಪ್ರೆಸ್ನ ಒಡೆಯರ್ ಎಕ್ಸ್ಪ್ರೆಸ್ ಮಾಡಿದಾಗ್ಲಿಂದನೂ ನಿಲ್ತಿಲ್ಲ ಒಂದು ಚರ್ಚೆ. ಇನ್ನು ಉರಿಗೌಡ ನಂಜೇಗೌಡರು ಇದ್ರೋ ಇಲ್ವೋ, ಇದ್ದಿದ್ರೆ ಏನು ಇಲ್ಲದೆ ಇದ್ರೆ ಏನು, ಈ ಚಿತ್ರಗಳು ನಾವು ಏನು ಬಳಸಿದ್ದೀವಿ ಇದೇ ಬಳಕೆಯಲ್ಲಿರುವಂಥದ್ದು. ಕೆಲವರು ಹೇಳ್ತಾರೆ ಇದು ಚಿನ್ನ ಮರುಡು ಮತ್ತು ಪೆರಿಯ ಮರುಡು ಅಂತ ತಮಿಳ್ನಾಡಲ್ಲಿ ಇದ್ದಂಥ ವಂಶಸ್ಥರು ಇವರು ಇದನ್ನು ಬಳಸ್ಕೊಳ್ಳಾಗ್ತಿದೆ ಅಂತ. ನಾವು ಪ್ರಾತಿನಿಧ್ಯಕ್ಕಾಗಿ ಮಾತ್ರ ಇದನ್ನು ಬಳಸಿರುವಂಥದ್ದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಂಜರಾಜ ಅರಸೋರು ಇವತ್ತು ನಮ್ಮ ಜೊತೆ ಇರುವಂಥದ್ದು. ನಮಸ್ಕಾರ ಸರ್, ನಿಮಗೂ ಸ್ವಾಗತ. ಅವರು ಕೂಡ ನಮ್ಮ ಜೊತೆ ಇಲ್ಲಿ ವೇದಿಕೆಯಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ನಮ್ಮ ಜೊತೆ ಹಂಚ್ಕೊಳ್ಳೋರಿದ್ದಾರೆ. ಧಾರ್ಮಿಕತೆ ಬೇಕು, ಆದರೆ ಯಾವ ಪ್ರಮಾಣದಲ್ಲಿ? ಸರ್ಕಾರದ ಪಾತ್ರ ಏನು? ಜಾಮಿಯಾ ಮಸೀದಿ ವರ್ಸಸ್ ಹನುಮ ದೇಗುಲ, ಅಲ್ಲಿ ಒಳಗಡೆ ಸಿಕ್ಕಂಥ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಕುರುಹುಗಳು ಆಗಿದ್ದಾಗೋಯ್ತು, ಇತಿಹಾಸ ಇತಿಹಾಸವಾಗಿ ಬಿಟ್ಬಿಡೋಣ ಅಂದರೆ ಇವತ್ತಿಗೂ ಅದು ಒಂದು ಧರ್ಮಕ್ಕೆ ಅಥವಾ ಧರ್ಮಕ್ಕೆ ಸಂಬಂಧಪಟ್ಟಂಥ ಭಾವನೆಗೆ ಧಕ್ಕೆ ತರುತ್ತೆ ಅಂದರೆ ಬೇಡಿಕೆ ಇಡೋದು ತಪ್ಪ ಅಥವಾ ಅದನ್ನು ವಿರೋಧಿಸೋದು ತಪ್ಪ? ಬೇಡಿಕೆ ಇಟ್ಟರೆ ಯಾವ ಆಧಾರದ ಮೇಲೆ ಇಡಬೇಕು, ಅದರ ಪೂರೈಕೆ ಆಗಬೇಕು ಅಂದ್ರೂ ಅದರಲ್ಲಿ ಸರ್ಕಾರದ ಪಾತ್ರ ಏನು? ಒಂದು ರೀತಿಯಲ್ಲಿ ಎರಡೂ ಕಡೆ ಇದು ಕತ್ತಿಯ ಕೊನೆನೆ, ಯಾವ ಕಡೆ ಹಿಡಿದ್ರು ಕೈ ಕುಯ್ಯೋ ಗ್ಯಾರಂಟಿ. ಇನ್ನು ಅಭಿವೃದ್ಧಿ ಅಂತ ನೋಡಿದಾಗ ತುಮಕೂರು ಜಿಲ್ಲೆಯಲ್ಲಿ ಏಷ್ಯಾದ ಅತಿ ದೊಡ್ಡ ಹೆಲಿಕಾಪ್ಟರ್ ಉತ್ಪಾದನಾ ಘಟಕವನ್ನು ನಿರ್ಮಾಣ ಮಾಡಾಯಿತು, ಮತಗಳು ತರುತ್ತಾ? ಪ್ರಶ್ನೆ. ಇನ್ನು ಹಳೆ ಮೈಸೂರಿನಲ್ಲಿ ಆಗ್ಲಿಂದ ನಾನು ಒಂದು ಅಂಶ ನಿರಂತರವಾಗಿ ಉಲ್ಲೇಖ ಮಾಡ್ತಿರುವಂಥದ್ದು, ಹೇಗೆ ಜಾತಿ ಅನ್ನೋದು ಇಲ್ಲಿ ಒಂದು ಪ್ರಭಾವಶಾಲಿ ಪಾತ್ರವನ್ನು ನಿಭಾಯಿಸುತ್ತೆ ಇಲ್ಲಿನ ಸ್ಥಳೀಯ ರಾಜಕೀಯದಲ್ಲಿ. ಅದರ ಸಂಖ್ಯೆಯನ್ನು ನೀವು ನೋಡ್ತಾ ಹೋಗೋದಾದರೆ, ನಾನು ಆಗಲೇ ಹೇಳಿದಾಗೆ ಒಕ್ಕಲಿಗರ ಒಂದು ಪ್ರಭಾವ ಈ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಇರುವಂಥದ್ದು. 30% ಜನಸಂಖ್ಯೆ, ಅದಾದ ನಂತರ ಲಿಂಗಾಯತರು 14, ದಲಿತರು ಕೂಡ 24, 8 ಇತರೆ ಸಮುದಾಯಗಳು 13% ಇರುವಂಥದ್ದು. ಈ ನಂಜನಗೂಡು ಮತ್ತು ಟಿ ನರಸೀಪುರನಲ್ಲಿ ಈ ಹಿಂದುಳಿದ ವರ್ಗಗಳು ಮತ್ತು ಪರಿಶಿಷ್ಟ ಜಾತಿಯ ಮತದಾನ ನಿರ್ಣಾಯಕ. ಹಾಗಾಗಿ ಆ 24% ನೀವೇನು ನೋಡ್ತಿದ್ದೀರಿ ಬಹುಶಃ ಅದು ಅದನ್ನು ಎಕ್ಸ್ಪ್ಲೇನ್ ಮಾಡ್ತದೆ. ಒಟ್ಟು 51 ಸೀಟು, ಈ 51 ಸೀಟ್ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡಿದ್ದೀವಿ ಅಂದರೆ, ನಾನು ಈಗಷ್ಟೇ ನಿಮ್ಮ ಮುಂದೆ ಉಲ್ಲೇಖಿಸಿದಂಥ ಜಿಲ್ಲೆಗಳ ಒಟ್ಟಾರೆ ಸಂಖ್ಯೆ ತೊಗೊಂಡು ಹೇಳ್ತಿರುವಂಥದ್ದು. ಮತ್ತೊಮ್ಮೆ ಹೇಳ್ತೀನಿ, ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ರಾಮನಗರ, ಮಂಡ್ಯ, ಮೈಸೂರು, ಚಾಮರಾಜನಗರ, ಕೊಡಗು, ಇನ್ ಟೋಟಲ್ 51 ಸೀಟ್ ಇರುವಂಥದ್ದು. 2018 ಚುನಾವಣೆಯ ಫಲಿತಾಂಶ ಬಂದಂಥ ಸಂದರ್ಭದಲ್ಲಿ 11 BJP, 15 ಕಾಂಗ್ರೆಸ್, JDS 25. ಆದರೆ ಪ್ರೆಸೆಂಟ್ ಸಿಚುವೇಶನ್ 15 BJP, 14 ಕಾಂಗ್ರೆಸ್, 22 JDS. ಸಹಜವಾಗಿ ಇದು JDSನ ಭದ್ರಕೋಟೆ ಅಂತ ನಾವೇನು ಹೇಳ್ತಿರ್ತೀವಿ ಅದಕ್ಕೆ ತಕ್ಕಂಥ ಒಂದು ಸಂಖ್ಯಾವಾರು ಪ್ರಾತಿನಿಧ್ಯ ಇಲ್ಲಿ ನಾವು JDSದ್ದು ಕಾಣ್ತಿದ್ದೀವಿ. ಇದು ಒಂದು ಕ್ವಿಕ್ ನಿರೂಪಣೆ ಆಗಿತ್ತು. ಇದರ ಮೂಲಕನೇ ನಿಮಗೆ ಗೊತ್ತಾಗ್ತದೆ ನಾವು ಇವತ್ತು ಸಂಸ್ಕೃತಿ, ಇತಿಹಾಸ, ರಾಜಕೀಯ, ಅದಾದ ನಂತರ ಕೃಷಿ ಸಂಬಂಧಪಟ್ಟಂಥ ವಿಷಯಗಳನ್ನ ಕೂಡ ಈ ವೇದಿಕೆ ಮೇಲೆ ಚರ್ಚೆ ಮಾಡೋರಿದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಸಂಸ್ಕೃತಿ ಅನ್ನೋದು ಏನು ಅನ್ನೋದ್ರ ವ್ಯಾಖ್ಯಾನ ನಾವು ಮರಿತಿದ್ದೀವ ಅನ್ನೋ ಒಂದು ಪ್ರಶ್ನೆ, ಇತಿಹಾಸ ಅನ್ನೋದು ಯಾವುದು ಅನ್ನೋ ಕೇಳೋ ಅಂತ ಒಂದು ಪರಿಸ್ಥಿತಿ. ಎಸ್ಪೆಷಲಿ ಇಲ್ಲಿ ಯುವಕರು ನೀವೇನು ಬಂದಿದ್ದೀರಿ, ನಿಮಗೆ ನನ್ನ ಅಭಿಪ್ರಾಯದಲ್ಲಿ ಭಾಳ ಸ್ವಾರಸ್ಯಕರ, ಅಟ್ ದ ಸೇಮ್ ಟೈಮ್ ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಚರ್ಚೆ ಇದಾಗುತ್ತೆ ಅಂತ ನಾನು ಭಾವಿಸ್ತೀನಿ. ಈ ಚರ್ಚೆಗಾಗಿ ನನ್ನ ವೃತ್ತಿಯಲ್ಲಿ ನನ್ನ ಹಿರಿಯರಾದ ಹಾಗೂ ನನ್ನ ಮಿತ್ರರೂ ಆದ ಶಿವಕುಮಾರ್ ಅವರನ್ನು ನಾನು ವೇದಿಕೆ ಮೇಲೆ ಕರಿತೀನಿ, ಮತ್ತು ಪ್ರೊಫೆಸರ್ ನಂಜರಾಜೆ ಅರಸ್ ಅವರು, ವಾಕಿಂಗ್ ಟಾಕಿಂಗ್ ಎನ್ಸೈಕ್ಲೋಪೀಡಿಯಾ ಅಂತ ಕರೆಸ್ಕೊಂಡಂಥ ನಂಜರಾಜೆ ಅರಸ್ ಅವರು ದಯವಿಟ್ಟು ಸ್ಟೇಜ್ ಮೇಲೆ ಬರಬೇಕು. ಧನ್ಯವಾದ ನೀವಿಬ್ಬರು ಇಲ್ಲಿ ಬಂದು ಭಾಗವಹಿಸಿರೋದಕ್ಕಾಗಿ.
ಈ ನಿಮ್ಮ ಸಮಯ ಕೊಟ್ಟಿದ್ದಕ್ಕಾಗಿ. ನಾನು ಶಿವಕುಮಾರ್ ಅವ್ರಿಗೆ ಮೊದಲನೇ ಪ್ರಶ್ನೆ ಕೇಳ್ತೀನಿ. ಪದೇ ಪದೇ ಟಿಪ್ಪು ಚರ್ಚೆ, ಮೈಸೂರು ಟಿಪ್ಪು, ಉರಿಗೌಡ ನಂಜೇಗೌಡ, ಟಿಪ್ಪು ಎಕ್ಸ್ಪ್ರೆಸ್, ಒಡಿಯರ್ ಎಕ್ಸ್ಪ್ರೆಸ್, ಮೈಸೂರು ಜನರು ಇದ್ರ ಬಗ್ಗೆ ಯಾವ ರೀತಿ ಅಭಿಪ್ರಾಯ ಮಾಡ್ಕೊಂಡಿದ್ದಾರೆ ಅಥವಾ ನಿಮ್ಮ ಬಳಿ ವ್ಯಕ್ತಪಡಿಸಿದ್ದಾರೆ ಅಂತ? ಸಿ, ಪೊಲಿಟಿಕ್ಸ್ 60s ನಂತರ, 70s ನಂತರ, ಗ್ಲೋಬಲೈಸೇಷನ್ ನಂತರ ಚೇಂಜ್ ಆಗ್ತಾ ಬಂತು. 70ರ ದಶಕದ ರಾಜಕಾರಣ, 80ರ ದಶಕದ ರಾಜಕಾರಣ, ಅದಾದ ನಂತರ 2000ನೇ ಇಸ್ವಿಯಲ್ಲಿ ಆದಂಥ ಬದಲಾವಣೆಗಳು, ಆರ್ಥಿಕ ಬದಲಾವಣೆಗಳು ಅದೆಲ್ಲ ಆಗಿ ಬಂದಾಗ ಏನು ಅಡ್ವಾಣಿಯವರ ರಥಯಾತ್ರೆ ನಂತರ BJP ಗೇನ್ ಮಾಡಿ ಒಂದು ಹಿಂದುತ್ವದ ಅಜೆಂಡಾ ಮೇಲೆ ಒಂದು ಸರ್ಕಾರನ ತೆಗೆದು ಇನ್ನೊಂದು ಸರ್ಕಾರನ ಇನ್ಸ್ಟಾಲ್ ಮಾಡುವಂಥದ್ದು ಒಂದು ಬೋಫರ್ಸ್ ಅನ್ನೋ ಒಂದು ಇಶ್ಯೂನ ಇಟ್ಕೊಂಡು ಬಂದ ನಂತರ ಇವತ್ತು ಆ ಫೇಸ್ ಅದೇ ಥರ ಮುಂದುವರಿತಾ ಬಂತು. ಏನಾಗಿದೆ ಅಂತಂದ್ರೆ ಇವತ್ತು ಇಟ್ ಇಸ್ ಅ ಪ್ಯಾರಾಡಾಕ್ಸ್ ಹೇಳ್ಬೇಕಂತಂದ್ರೆ, ಕಾಂಗ್ರೆಸ್ನವ್ರಿಗೆ ಗಾಂಧಿಗಳು ಬಿಟ್ಟು ರಾಜಕಾರಣ ಮಾಡಕ್ ಆಯ್ತಾ ಇಲ್ಲ, BJP ಅವ್ರಿಗೆ ಹಿಂದುತ್ವ ಮತ್ತೆ ಮೋದಿ ಬಿಟ್ಟು ರಾಜಕಾರಣ ಮಾಡಕ್ ಆಗ್ತಾ ಇಲ್ಲ, JDS ನವರಿಗೆ ಫ್ಯಾಮಿಲಿಯಿಂದ ಲಿಬರೇಟ್ ಆಗಿ ಬಂದು ರಾಜಕಾರಣ ಮಾಡಕ್ ಆಗ್ತಾ ಇಲ್ಲ. ಹಂಗಾಗಿ ಈ ಮೂರು ಪೊಲಿಟಿಕಲ್ ಪಾರ್ಟೀಸ್ ಈ ಸ್ಥಿತಿಯಲ್ಲಿ ಇರೋದ್ರಿಂದ ಆದಷ್ಟು ಬೇಗನೆ ಇವತ್ತು ಒಬ್ಬ ಮನುಷ್ಯನ ಹತ್ರಕ್ಕೆ ಹೋಗೋದಕ್ಕೆ ಒಂದು ಎಮೋಷನಲ್ ಇಶ್ಯೂಸ್ನ ತಗೊಳ್ಳೋವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಆ ಇಶ್ಯೂಗಳಲ್ಲಿ ಬಂದಂಥದ್ದೇ ಈ ಟಿಪ್ಪು. ಅಲ್ಲ ಸರ್, ನಾವೆಲ್ಲರೂ ಇಮೋಷನಲ್ ಅಲ್ವಾ? ಈಗ ನಂಜರಾಜ ಅರಸ್ ಅವ್ರಿಗೆ ಕೇಳಿ ನೀವು, ಟಿಪ್ಪು ಅನ್ನೋ ಇಮೋಷನ್ನು ಅವ್ರಿಗೆ ಅಪೀಲ್ ಆಗುವಂಥ ರೀತಿನೇ ಬೇರೆ. ಅಲ್ಲ, ಯಾಕಂತಂದ್ರೆ ಟಿಪ್ಪು ಅನ್ನೋದು ಅಪೀಲ್ ಆಗೋ ರೀತಿನೇ ಬೇರೆ ಅವ್ರಿಗಿರ್ಬೋದು. ನಾನು ಹೇಳ್ತಾ ಇರೋದು ಅವರ್ಸ್ ಇಸ್ ಎ ಟಾಲರೆಂಟ್ ಸೊಸೈಟಿ. ನಾವು ಮೈಸೂರಿಗರಾಗಿರ್ಬೋದು ಇಲ್ಲ ಕನ್ನಡದ ಜನ ಇರ್ಬೋದು, ಭಾಳ ಟಾಲರೆಂಟ್ ಕಮ್ಯುನಿಟಿ ನಮ್ಮದು. ಹಂಗಾಗಿ ಕಮ್ಯುನಿಟಿ ಆಸ್ ಎ ಹೋಲ್, ಆಸ್ ಎ ಕನ್ನಡಿಗ ನಾನು ಹೇಳ್ತಾ ಇರೋದು, ನಮಗೆ ಭಾಳ ಟಾಲರೆಂಟ್ ಸೊಸೈಟಿ ಇದು. ಆ ಟಾಲರೆಂಟ್ ಸೊಸೈಟಿಯಲ್ಲಿ ಮನುಷ್ಯನ ಇಂಥ ಇಶ್ಯೂಗಳಲ್ಲಿ ಬಡ್ದು ಎಬ್ಬರಿಸೋದಿದೆಯಲ್ಲ, ಅದನ್ನು ನಾವು ಎಲ್ಲಿ ತೊಗೊಂಡೋಗ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ನನ್ನ ಇದು. ಯಾಕಂತಂದ್ರೆ ಟಿಪ್ಪು ಈಸ್ ಎ ವಾರಿಯರ್, ನೋ ಡೌಟ್, ಈ ಫಾಟ್ ಇಂಗ್ಲಿಷ್ ವಾರ್, ಬಟ್ ಅಟ್ ದಿ ಸೇಮ್ ಟೈಮ್ ವಾಟ್ ಪ್ರಾಂಪ್ಟೆಡ್ ದಿಸ್ ಪೀಪಲ್ ಟು ರೇಕ್ ಇಟ್ ಅಪ್ ಡ್ಯೂರಿಂಗ್ ದಿ ಎಲೆಕ್ಷನ್ಸ್? ಯಾಕಂತಂದ್ರೆ ಅಲ್ಲಿ ಆಂಜನೇಯನ ದೇವಸ್ಥಾನ ನೀವು ತೋರಿಸ್ತಾ ಇದ್ರಿ, ನೀವು ಆಂಜನೇಯನ ದೇವಸ್ಥಾನ ಅದ್ರೊಳಗಡೆ ಇದ್ದೆ, ಇಲ್ಲ ಹನುಮಾನ್ ಚಾಲೀಸ ಮಾಡ್ತಾ ಇದ್ದಾರೆ, ಜನ ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಅಂತ. ಇಷ್ಟು 300-200 ವರ್ಷಗಳಿಂದ ಇದೆ, ಅಲ್ಲೂ ಪೂಜೆನೂ ಮಾಡ್ತಾ ಇದ್ದಾರೆ, ಅಲ್ಲಿ ಪ್ರಾರ್ಥನೆಯೂ ಮಾಡ್ತಾ ಇದ್ದಾರೆ. ಅಂದರೆ ಪೊಲಿಟಿಕ್ಸ್ ಆಫ್ ಎಮೋಷ್ನಾಲಿಟಿ. ಓಲ್ಡ್ ಮೈಸೂರು ಹಳೆ ಭಾಗದಲ್ಲಿ ಎಲ್ಲ ಶಾಂತಿಯುತ ಜನ ಮಹಾರಾಜರ ಕಾಲದಿಂದ ಭಾಳ ಸೌಹಾರ್ದಯುತವಾಗಿ ಬೆಳೆದಂಥವ್ರು ಎಲ್ಲರೂ. ಅಂದರೆ ಇಂಥ ಒಂದು ಭಾಗದಲ್ಲಿ ಈ ಥರದ ಇಶ್ಯೂಗಳನ್ನ ಇತ್ತೀಚೆಗೆ ಬರ್ತಾ ಇರೋದು ನೋಡಿದ್ರೆ ಎಲ್ಲ ಒಂದು ಕಡೆ ದಿ ಫೇಸ್ ಆಫ್ ಡೆವಲಪ್ಮೆಂಟ್ ಇರ್ಬೋದು, ದಿ ಫೇಸ್ ಆಫ್ ಟಾಲರೆನ್ಸ್ ಇರ್ಬೋದು, ಎಲ್ಲ ಚೇಂಜ್ ಆಗ್ತಾ ಇದೆ, ವಿಚ್ ಇಸ್ ವೆರಿ ಅನ್ಫಾರ್ಚುನೇಟ್. ಸರ್, ಅದನ್ನು ನಾನು ನಿಮಗೆ ಕೇಳೋದು, ಇಲ್ಲಿವರೆಗೂ ಬಿಟ್ಟಿದ್ದೀವಿ, ಮುಂದೆನೂ ಬಿಡಬೇಕಾ ಅನ್ನೋ ಪ್ರಶ್ನೆ ಕೇಳ್ತಾರಲ್ಲ ಈ ರೈಟ್ ವಿಂಗ್ ಅಲ್ಲಿ ಇರುವಂತವರು, ಕೇಳೋದ್ರಲ್ಲಿ ತಪ್ಪಿದೆ ಅಂತ ನಾನು ಹೇಳೋದಿಲ್ಲ. ಈ ಹ್ಯಾಸ್ ಎವ್ರಿ ರೈಟ್ ಟು ಆಸ್ಕ್, ಇಟ್ ಈಸ್ ಮೈ ಪ್ರಾಪರ್ಟಿ, ಇಟ್ ಈಸ್ ಮೈ ಫೇತ್ ಅನ್ನೋದು ಅವ್ರಿಗೆ ಒಂದು ಆರ್ಗ್ಯುಮೆಂಟ್ ಇದೆ. ಅಟ್ ದಿ ಸೇಮ್ ಟೈಮ್ ಆನ್ ದಿ ಅದರ್ ಸೈಡ್ ದೇರ್ ಇಸ್ ಅ ಕಾನ್ಸ್ಟಿಟ್ಯೂಷನ್, ದೇರ್ ಇಸ್ ಅ ರೂಲ್ ಆಫ್ ಲಾ, ದೇರ್ ಇಸ್ ಅ ಬೈಂಡಿಂಗ್ ಆನ್ ಎವ್ರಿ ಇಂಡಿವಿಜುವಲ್, ಎವ್ರಿ ಹ್ಯೂಮನ್ ಬೀಯಿಂಗ್, ಪ್ರತಿಯೊಬ್ಬರ ಒಬ್ಬ ನಾಗರಿಕನ ಮೇಲೆ ಅವ್ರದೇ ಆದಂಥ ಒಂದು ಕಟ್ಟುಪಾಡುಗಳಿದ್ದಾವೆ. ಈ ಅನಾರ್ಕಿ ಸಮಾಜ ಅಲ್ಲ ಇದು, ನಾವೇನೋ ಅಂದಿದ ತಕ್ಷಣ ನಾವೇನೋ ಮಾಡ್ತೀವಿ ಅನ್ನೋದಕ್ಕೆ ಬಂದು ಸಾವಿರಾರು ಜನ ಬಂದಿದ್ರು ಪೂಜೆ ಮಾಡಿದ್ರು, ಅಲ್ಲಿ ನಾವು ಕಟ್ಟಬೇಕು, ಇದು ನಮ್ಮ ಜಾಗ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅಲ್ಲಿನೇ ಸರ್ಕಾರ ಅವ್ರಿಗೆ ಒಫ್ ಬೋರ್ಡಿಂದ ಅವ್ರು ಕೊಟ್ಟಿದೆ, ಅದನ್ನು ತೀರ್ಮಾನ ಮಾಡಬೇಕಾಗಿರೋದು ಕೋರ್ಟು. ನಾವು ನೀವು ಕುಂತು ಇಲ್ಲ ಈ ವೇದಿಕೆ ಮೇಲೆ ಸ್ನೇಹಿತರುಗಳು ಕುಂತು ಇದನ್ನು ನಮ್ಮದು ಅಂತ ಕ್ಲೈಮ್ ಮಾಡೋಕ್ಕಾಗೋದಿಲ್ಲ. ಯಾಕಂತಂದರೆ ಭಾಳ ಟಾಲರೆಂಟ್ ಆಗಿ ಈ ಸಮುದಾಯಗಳೆಲ್ಲ ಒಟ್ಟಿಗೆ ಬೆರೆತು ಬಾಳ್ತಾ ಇರೋದ್ರಿಂದ ನಾವು ಮುಂದಿನ ಜನರೇಷನ್ಗೆ ನಾವು ಯಾವ ಥರದ ಸೊಸೈಟಿ ಕೊಡ್ತೀವಿ ಅನ್ನೋದ್ರ ಬಗ್ಗೆ ಪ್ರತಿಯೊಬ್ಬರ ಜವಾಬ್ದಾರಿ ಏನಿದೆ. ಪ್ರೊಫೆಸರ್ ಅರಸೋರು ನನ್ನ ಜೊತೆ ಇದೆ ಚರ್ಚೆನಲ್ಲಿ ಭಾಗವಹಿಸಿದ್ರು ಸರ್,